ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತ ಪಡಿಸಲು ವೇದಿಕೆ ಮೇಲೆ ಆಗಮಿಸುತ್ತಿರುವ 8ನೇ, 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಈ ಪ್ರಾರ್ಥನಾ ಗೀತೆಯನ್ನು ಪ್ರಾರಂಭಿಸೋಣ. ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಆ ಗುರುವನ್ನು ಮತ್ತು ಸಾಹಿತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಆದ ಶ್ರೀ ಸೂರ್ಯಕಾಂತ್ ಪಾಟೀಲ್ ಸರ್ ಅವರನ್ನು ವೇದಿಕೆ ಮೇಲಿರುವ ಎಲ್ಲ ಅಧ್ಯಕ್ಷರಿಗೂ, ಅತಿಥಿಗಳಿಗೂ, ಮುಖ್ಯ ಗುರುಗಳಿಗೂ ಹಾಗೂ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಲು ಬರುತ್ತಿದ್ದಾರೆ ಶ್ರೀ ಸೂರ್ಯಕಾಂತ್ ಪಾಟೀಲ್ ಸರ್ ಅವರು. ಅವರಿಗೆ ಜೋರವಾದ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಆಹ್ವಾನಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ MN ಪಾಟೀಲ್ರನ್ನು ನಾನು ಪ್ರಪ್ರಥಮವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ PU ಕಾಲೇಜಿನ ಪ್ರಾನ್ಸ್ಪಾಲರಾದ ಪ್ರೊಫೆಸರ್ SK ಕುಂಬಾರ್ ಅವರನ್ನು ಸಹಿತ ನಾನು ಈ ಒಂದು ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಸ್ವಾಗತ ಕೋರುತ್ತೇನೆ. ಎಲ್ಲ ಮಕ್ಕಳು ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಕನ್ನಡ ಮಾಧ್ಯಮದ ಮುಖ್ಯಸ್ಥರಾದ ಶ್ರೀ ಮಾಣಿಕ್ ಘೋಡ್ಕೆ ಅವರನ್ನು ನಾನು ಈ ಒಂದು ಸಮಯದಲ್ಲಿ ಸ್ವಾಗತ ಕೋರುತ್ತಾ, ಅದೇ ರೀತಿ ಆಂಗ್ಲ ಮಾಧ್ಯಮದ ಮುಖ್ಯಸ್ಥರು ಮತ್ತು ನಮ್ಮ ಈ ಒಂದು ಸಂಸ್ಥೆಯ ಜೀವಾಳವಾಗಿರುವ ಶ್ರೀ ಭಾರತಿ ಮೇಡಮ್ ಅವರಿಗೂ ನಾನು ಬಹಳ ಹೃತ್ಪೂರ್ತಕವಾದ ಸ್ವಾಗತವನ್ನು ಕೋರುತ್ತೇನೆ. ದೀಪವು ನಿನ್ನದಿ, ಗಾಳಿಯು ನಿನ್ನದಿ, ಹಾರದಿರಲಿ ಬೆಳಕು. ದೀಪವು ನಿನ್ನದಿ, ಗಾಳಿಯು ನಿನ್ನದಿ, ಹಾರದಿರಲಿ ಬೆಳಕು. ಕಡಲು ನಿನ್ನದಿ, ಹಡಗು ನಿನ್ನದಿ, ಮುಳುಗದಿರಲಿ ಬದುಕು. ದೀಪವು ನಿನ್ನದಿ, ಗಾಳಿಯು ನಿನ್ನದಿ, ಹಾರದಿರಲಿ ಬೆಳಕು. Of education is to replace an empty mind with an open mind. The direction in which education starts, a child will determine his future life. The whole object of education should be to develop the mind that works and to free a child's potential by instilling in him a curiosity to learn so that he will continue to learn as long as he lives. I am proud to announce that Millennium English Medium School is completing its 19th year quite successfully. The school staff, consisting of 62 teaching and 12 non-teaching staff who are well qualified, trained and competent in pursuit of excellence, is committed to provide
the best education to the children. The school conducts classes from Montessori to 10th standard. The school strength during the first academic year in English medium was 65 students. Later, it has increased gradually. Today, we have 1,518 students. The school conducts every month one unit test and two semesters. So far, we have conducted 5 monthly tests and one semester. To inculcate a spirit of healthy competition and to provide an opportunity to the students to exhibit their hidden talents, a chain of activities involving sports, games, and literary competitions kept the students busy throughout the year. The different activities conducted in the school during the current academic year are as follows. Bhagyalakshmi Revan Siddhappa from 4th standard. She scored 497 out of 500 and she secured 99.4% in 3rd standard. ಸುಮಾರು 67 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು 2,700ಕ್ಕೂ ಅಧಿಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ ಅಂತಂದರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಹಾಗೆ ದುಡ್ಡನ್ನು ಮಾಡಿಕೊಳ್ಬೇಕು, ಸಂಪಾದನೆ ಮಾಡಬೇಕು ಅಂತ ಸ್ಥಾಪನೆ ಮಾಡಿದಂಥ ಶಿಕ್ಷಣ ಸಂಸ್ಥೆ ಇದಲ್ಲ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಭಾಗದ ಮಕ್ಕಳಿಗೆ ಉತ್ಕೃಷ್ಟವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಬೆಲೆಯಲ್ಲಿ ಕೊಡಬೇಕು, ಎಲ್ಲರಿಗೂ ಶಿಕ್ಷಣ ನಿಲುಕಬೇಕು ಅನ್ನತಕ್ಕಂಥ ಒಂದು ಪ್ರಾಂಜಲವಾದಂಥ ಮನಸ್ಸಿನಿಂದ ನಾವೆಲ್ಲ ಸಮಾನ ಮನಸ್ಸಿನ ಸ್ನೇಹಿತರು ಸೇರಿ 2000ರಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಸ್ನೇಹಿತರೆ, ಇದರ ಹೆಸರನ್ನು ಇಡಬೇಕಾದರೆ ಕಲ್ಯಾಣ ಕರ್ನಾಟಕ ಅನ್ನತಕ್ಕಂಥ ಪದವನ್ನು ಬಳಸಬೇಕು. ಆದರೆ ಬಹಳ ಅದರಿಂದ ಅರ್ಥಗರ್ಭಿತವಾದಂಥ ಚರ್ಚೆಯನ್ನು ಮಾಡಿ ಆ ಕಲ್ಯಾಣ ಕರ್ನಾಟಕ ಅನ್ನತಕ್ಕಂಥ ಏನು ಪದ ಇದೆ ಅದಕ್ಕೆ ಯಾವುದೇ ಕುಂದು ಕೊರತೆಗಳು ಮಲಿನವಾಗದ ರೀತಿಯಲ್ಲಿ ಈ ಸಂಸ್ಥೆಯ ಸದಸ್ಯರು ನಡೆದುಕೊಂಡು ಹೋಗಬೇಕು ಅನ್ನತಕ್ಕಂಥ ಒಂದು ಕಮಿಟ್ಮೆಂಟನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸುಮಾರು 150ಕ್ಕೂ ಅಧಿಕ ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಸ್ವಲ್ಪರಲ್ಲೇ ಹೇಳಬೇಕು ಅಂತಂದರೆ ಮೊದಲನೆಯ 5 ವರ್ಷಗಳ ಕಾಲ SSLC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ 5 ವರ್ಷಗಳ ಕಾಲ ಈ ಉತ್ತರ ಕರ್ನಾಟಕದಲ್ಲಿ ಸುಮಾರು 80 ಜಿಲ್ಲೆಗಳಲ್ಲಿ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ಕೊಟ್ಟಂಥ ಯಾವುದಾದರೂ ಶಾಲೆ ಇತ್ತು ಅಂತಂದರೆ ಅದು ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅಂತ ಬಹಳ ಅಭಿಮಾನದಿಂದ ಗರ್ವದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಯಾವ ಶಾಲಾ ಕಾಲೇಜುಗಳಲ್ಲೂ 5 ವರ್ಷ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ಕೊಟ್ಟಿಲ್ಲ. ಮತ್ತು ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆ ಅಂದರೆ ಜನ ವಲ್ಲ ಅಂತಾರೆ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು ಎಲ್ಲರೂ. ಅದಕ್ಕೆ ಆ ಒಂದು ನಂಬಿಕೆ ಏನಿದೆ, ಕನ್ನಡ ಮಾಧ್ಯಮ ಶಾಲೆ ಹುಡುಗರು ಹಿಂದೆ ಬೀಳ್ತಾರೆ, ಇಂಗ್ಲೀಷ್ ಮಾಧ್ಯಮದವರು ಮುಂದೆ ಹೋಗ್ತಾರೆ, ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಅಂತ ಏನು ಕೀಳರಿಮೆಯ ಭಾವನೆ ಅದಲ್ಲ. ಪಾಲಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮಲ್ಲಿಯೂ ಕೂಡ
ಆ ಭಾವನೆಯನ್ನು ತೊಡೆದು ಹಾಕಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಕನ್ನಡ ಮಾಧ್ಯಮ ಶಾಲೆ ಈ ವರ್ಷದಿಂದ ಹೊಸ ಕಟ್ಟಡದಲ್ಲಿ ಬೇರೆಯಾಗಿ ನಾವು ಸ್ಥಾಪನೆ ಮಾಡಿದ್ದೇವೆ. ಬಹುಶಃ ನಾನು ಹೇಳಿದ್ದೆ ನಮ್ಮ ಮ್ಯಾನೇಜ್ಮೆಂಟ್ನವರು ವಿಶ್ವಾಸವನ್ನು ತೆಗೆದುಕೊಂಡು ನಮ್ಮ ಕಾರ್ಯದರ್ಶಿಗಳು ನಾನು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ನ ಎಲ್ಲ ಸ್ನೇಹಿತರಿಗೆ ಹೇಳಿದ್ದೇನೆ, ಇಡೀ ಉತ್ತರ ಕರ್ನಾಟಕದಲ್ಲಿ ಇವತ್ತು ನೀವು ವಿಶ್ವವಿದ್ಯಾಲಯ ನೋಡಿರಬಹುದು, ಮೆಡಿಕಲ್ ಕಾಲೇಜ್ಗಳು ನೋಡಿರಬಹುದು, ಇಂಜಿನಿಯರಿಂಗ್ ಕಾಲೇಜ್ಗಳು ನೋಡಿರಬಹುದು, 100 ವರ್ಷ ಹಳೆಯ ಶಾಲೆಗಳನ್ನು ನೋಡಿರಬಹುದು, ಆ ಎಲ್ಲ ಶಾಲೆಗಳಿಗೆ ಮಿಗಿಲಾದಂಥ ಒಂದು ಸುಸಜ್ಜಿತವಾದಂಥ ಬಿಲ್ಡಿಂಗನ್ನು, ಅಷ್ಟೇ ಅಚ್ಚುಕಟ್ಟಾದಂಥ ಬಿಲ್ಡಿಂಗನ್ನು, ಸುಂದರವಾದಂಥ ಕನ್ನಡ ಮಾಧ್ಯಮದ ಬಿಲ್ಡಿಂಗನ್ನು ಯಾವುದಾದ್ರೂ ಈ ಭಾಗದಲ್ಲಿದ್ದರೆ ಅದು ಮಿಲೇನಿಯಂ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಾವು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು. ಬಹುಶಃ ನೀವು ನೋಡಿರಬೇಕು ಎಷ್ಟು ಸ್ವಚ್ಛವಾದಂಥ ಪ್ರಾಂಗಣವನ್ನು ನಾವು ಇಂಗ್ಲೀಷ್ ಮಾಧ್ಯಮ ಇವತ್ತು ಇಟ್ಟಿದ್ದೇವೆ. ಅದಕ್ಕಿಂತ ಸುಂದರವಾದಂಥ ಪ್ರಾಂಗಣವನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವು ಸುಮಾರು ಇವತ್ತು 20 ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದೇವೆ ಸ್ನೇಹಿತರೆ. ಜೊತೆಗೆ ಈ ಕನ್ನಡ ಮಾಧ್ಯಮದಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ ಈ ಅಟಲ್ ಟಿಂಕರಿಂಗ್ ಲ್ಯಾಬ್, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಟಿಂಕರಿಂಗ್ ಲ್ಯಾಬ್ ಅಂತ ಸ್ಥಾಪನೆ ಮಾಡ್ತಾ ಇದೆ ರಾಷ್ಟ್ರದಾದ್ಯಂತ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಮ್ ಎನ್ ಪಾಟೀಲ್ ಸರ್ ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಸಾಹಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಶ್ರೀ ಸೂರ್ಯಕಾಂತ್ ಪಾಟೀಲ್ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅನಂತ ಧನ್ಯವಾದಗಳು. ನಮ್ಮ ಮಿಲೇನಿಯಂ ಕಾಲೇಜ್ನ ಪ್ರಾಂಶುಪಾಲರಾದ ಶ್ರೀ ಎಸ್ ಕೆ ಕುಂಬಾರ್ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಎನ್ ಭಾರತಿ ಸಿಂಪಿ ಮೇಡಮ್ ಅವರಿಗೂ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಮಾಣಿಕ್ ಘೋಡ್ಕೆ ಸರ್ ಅವರಿಗೂ ನಮ್ಮ ಸಂಸ್ಥೆಯ ಸದಸ್ಯರಾದ ಶ್ರೀ ಶಿವಲಿಂಗಪ್ಪ ಕಲಶೆಟ್ಟಿ ಸರ್ ಅವರಿಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಭಾರತಿ ಸಿಂಪಿ ಮೇಡಮ್ ಅವರಿಗೂ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಮಾಣಿಕ್ ಘೋಡ್ಕೆ ಸರ್ ಅವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪಾಲಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ವಂದೇ ಪಾರ್ವತಿ ಪರಮೇಶ್ವರೌ. ವಿಲಾಸಮು ಪರಮ ಸುಖಮು ಪರಮು ಅಭಿನಯ ವೇದಮು ಸಭಕನುವಾದಮು ಸಲುಪು ಪರಮ ಪದಮು ಭಾವಮುಲು ಭಂಗಿಮಲು ಗಾನಮುಲು ಗಮಕಮುಲು ಭಾವಮುಲು ಭಂಗಿಮಲು ಗಾನಮುಲು ಗಮಕಮುಲು ಆಂಗಿಕಮೌ ತಪಮೀ ಗತಿಸೇಯ ನಾದ ವಿನೋದಮು ನಾಟ್ಯ ವಿಲಾಸಮು ಪರಮ ಸುಖಮು ಪರಮು ಅಭಿನಯ ವೇದಮು ಸಭ ಅನುಗಾದಮು ಸಲುಪು ಪರಮ ಪದಮು
ಇಂದ್ರವ್ವ ಕಣಿ, ಕುಂತೋರು ನಿಂತೋರು ಮದಿ ಆದೋರು ಹಾಲಾದವರು ಎಲ್ರು ಕೇಳ್ರವ್ವ ಕಣಿ, ಹೇಳ್ತೀನ್ರವ್ವ ಕಣಿ. ಬಹಳ ವರ್ಷದಿಂದ ಮಿಲೇನಿಯಂ ಶಾಲೆಗೆ ವಾರ್ಷಿಕೋತ್ಸವ ಮಾಡ್ಲತ್ತಾರಂತ. ಅಲ್ಲಿ ನೋಡ್ರಿ, ಸಾಧು ಸಂತರು ದಾಸರು ಶಿವಯೋಗಿಗಳು ವಚನಕಾರರು ಇವರೆಲ್ಲ ಆ ಶಾಲೆಗೆ ಹರ್ಸ್ಲಕ್ ಬರ್ತಾರಂತ. ನಿಮಗೆ ನನ್ನ ಮಾತು ಸುಳ್ಳು ಅನ್ಸಿದ್ರ ನೀವೇ ಕಾದ್ ನೋಡ್ರಿ, ನಾನು ಹುಡ್ದಂಗೆ ಆಗ್ತೈತಿ. ನಾ ಮತ್ ಮುಂದಿನ ವರ್ಷ ಬರ್ತೀನಿ ಕಣಿ, ಹೇಳ್ತೀನ್ರವ್ವ ಕಣಿ.
but nowadays stress happening seen everywhere. It's called mobile mania. Short skit live about before brain up after smartphone. Let's see how only in the morning people get up before the smartphone.
जूता है जापानी है पतलून इंग्लिस्तानी सर पे लाल टोपी रूसी फिर भी दिल है हिंदुस्तानी मेरा जूता है जापानी है पतलून इंग्लिस्तानी सर पे लाल टोपी रूसी फिर भी दिल है हिंदुस्तानी पम 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 हर करम अपना करेंगे ऐ वतन तेरे लिए पम 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 मेरे लिए के तले आजा जरी वाले नीले आसमान के तले चक दे हो चक दे इंडिया वंदे मातरम वंदे मातरम वंदे मातरम वंदे मातरम सुजलाम सुफलाम मलय शीतलाम सस्य श्यामला मातरम वंदे मातरम वंदे मातरम वंदे मातरम वंदे मातरम वंदे मातरम ये दुनिया ये दुनिया एक दुल्हन दुल्हन के माथे की बिंदिया ये मेरा इंडिया ये मेरा इंडिया I love my India ये मेरा इंडिया हम लोगों को समझ सको तो समझो दिल भर जानी जितना भी तुम समझोगे उतनी Yeah.
आदाब महाराज आइए। महाराज बोलो, आपसे तीन अतिथि मिलने चाहते हैं। ठीक है, तुम जाओ, मैं किसी और को भेज दूंगा। ठीक है महाराज, महाराज ने कह दिया किसी और को भेज देंगे। ठीक है, सुनो नौकर, देखो कौन आया है और उनका नाम पूछना। जी महाराज। महाराज आपके नाम पूछ रहे हैं। हमारा नाम समीर असीम जुबर है। ठीक है, वो क्या कह रहे थे? उनका नाम है खाना पीना सो जाना। महाराज उनका नाम है खाना पीना सो जाना। मूर्ख मूर्ख, किसी का नाम ऐसा होता है? जाओ फिर से पूछ कर आओ। जी महाराज, महाराज आपके नाम फिर से पूछ रहे हैं। हाँ, हमारा नाम समीर असीम जुबैर है। ठीक है महाराज, उनका नाम समीर हाँ असीम जुबैर है। ठीक है, अब वे कहाँ रहते हैं पूछ कर आओ। जी महाराज, महाराज पूछ रहे हैं आप कहाँ रहते हैं? हम ताजमहल के होटल में रहते हैं। ठीक है, वो क्या कह रहे थे? वो दारू के बॉटल में रहते हैं। महाराज वो दारू के बॉटल में रहते हैं। मूर्ख, दारू की बॉटल में कैसे रहते हैं? जाओ फिर से पूछ कर आओ। जी महाराज, महाराज फिर से पूछ रहे हैं आप कहाँ रहते हैं? फिर से? हम ताजमहल के होटल में रहते हैं। ठीक है महाराज, वो ताजमहल के होटल में रहते हैं। ठीक है, अब वे कहाँ रहते हैं पूछ कर आओ। जी महाराज, महाराज फिर से पूछ रहे हैं आप कहाँ रहते हैं? फिर से? हम ताजमहल के होटल में रहते हैं। ठीक है महाराज, वो ताजमहल के होटल में रहते हैं। ठीक है, अब उनको अंदर करो और उनकी चप्पल बाहर। जी महाराज, महाराज कह रहे थे तुम्हें बाहर, तुम्हारा चप्पल अंदर। मेरा जूता उठा के लाया यार वे, चोगी राजा बरेली के बाजार में। मैं तो ठुमका लगा के शर्मा गई, बोली घूम कर बजा दे के मैं आ गई। मुझको नचा के नच ले, आजा नच ले मेरी यार तू नच ले। जनक जनक जनकार, ओ नच ले नच ले मेरी यार तू नच ले। अब तो लुटा है बाजार, सबको बुला के नच ले। आजा नच ले मेरी यार तू नच ले। जनक जनक जनकार, ओ नच ले मेरी यार तू नच ले। अब तो लुटा है बाजार। Going to watch a science show. Are you all excited to see our show? Yes, I think so. Now this white sheet will be welcoming you. Let us see how this bell will welcome you. Do ready. Chand, hang it down. Chand. See how the sheet is welcoming you. Give a big hand of applause. Now, my friend will explain the scientific reason behind this pink color. Here we have two test tubes. One test tube contains acid and the other contains base. We don't know which is acid and which is base. Can you tell which is acid and base? It is not possible because both are colorless. We can find acid and base by litmus paper and indicators. For this experiment, we need phenolphthalein. Phenolphthalein is a
we need phenolphthalein. Phenolphthalein is a base indicator. Now let us pour 2 to 3 drops of phenolphthalein for both of the solutions. See how the color of a solution is changing its color. Then it is base. The color of another solution has not changed its color. Then it is acid. Because phenolphthalein is a base indicator. When phenolphthalein reacts with the base, the color of the base changes from colorless to pink color. On this way, we done that the paper magic. Thank you. In this model, we have used a plastic ball, plastic pipe, and a stone. The weight of the plastic ball is approximately 50 gram and the weight of the stone is approximately 100 gram. Can you imagine that a 50 gram of stone can lift a 100 gram of stone? Now, here is a small task for you. Using one hand, on that hand, you should hold a pipe like this. And you should lift the stone to the end of the pipe. Anyone can say, how can we do this? Somebody is saying to rotate. Let us try. Whoa, the plastic ball is lifting the stone. What is the reason behind this? Anyone can say? Ashriyari, nanu eshtu bhagyashali. ನನಗೆ ದಕ್ಷಿಣೆ ರೂಪದಲ್ಲಿ ಇಷ್ಟೊಂದು ಒಳ್ಳೆ ಮೇಕೆ ಸಿಕ್ಕಿದೆ. ನನ್ನ ಹೆಂಡತಿ ಮಕ್ಕಳು ಇದನ್ನು ನೋಡಿದರೆ ತುಂಬ ಸಂತೋಷ ಪಡುತ್ತಾರೆ. ಹತ್ತು ಮುಳುಗೋವರೆಗೂ ಮನೆಗೆ ಹೋದರಾಯ್ತಪ್ಪ. ಅಲ್ಲಿ ನೋಡು ಕರೆಯ, ಆ ಬ್ರಾಹ್ಮಣ ಎಷ್ಟು ಕಟ್ಟು ಮಸ್ತಾದ ಮೇಕೆಯನ್ನು ಹೊತ್ಕೊಂಡು ಹೋಗ್ತಿದ್ದಾನೆ. ಏ ಹೌದು ಕಣ್ಣ, ಇದೇನಾದರೂ ಇವತ್ತು ನಮ್ ಕೈಗೆ ಸಿಕ್ಕರೆ ಇವತ್ತು ರಾತ್ರಿ ಒಳ್ಳೆ ಬಾದೂಟ ಮಾಡಬಹುದು. ಏ ನನ್ನ ಹತ್ತಿರ ಒಂದು ಒಳ್ಳೆ ವಿಚಾರವಿದೆ. ಆ ಮೇಕೆಯನ್ನು ಹೇಗೆ ಕದಿಯೋದಂತೆ? ಆಯ್ತು, ನೀ ಹೇಳಿದ ಹಾಗೆ ಮಾಡೋಣಂತೆ. ಇದೇನು ಶಾಸ್ತ್ರಗಳೇ ನಿಮ್ಮ ಹುಚ್ಚಾಟ? ವಿದ್ಯಾವಂತರು, ಬುದ್ಧಿವಂತರು, ಎಲ್ಲ ಗೊತ್ತಿರೋರು, ಲೋಕಕ್ಕೆ ಬುದ್ಧಿ ಹೇಳೋರು ಹಿಂಗ ಮಾಡೋದು? ಈ ಕಜ್ಜಿ ನಾಯ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೊಂಟಿರ್ಲ? ಅಯ್ಯೋ ದೇವರೇ, ನಿಮ್ಗೆ ಬುದ್ಧಿ ಆಯ್ತೋ ಇಲ್ವಾ? ಏನಂದೆ? ನಾ ಹೊತ್ಕೊಂಡಿರೋದು ಕಜ್ಜಿ ನಾಯ್ನ. ಇಷ್ಟೊಂದು ಒಳ್ಳೆ ಮೇಕೆಯನ್ನು ನೋಡಿ ನಾಯಿ ಅಂತೀಯ? ನಿಂಗೆ ಕಣ್ಣು ಸರಿಯಾಗಿ ಕಾಣಿಸುತ್ತೋ ಇಲ್ಲ? ಏನಿದು ನಿನ್ನ ಹುಚ್ಚಾಟ? ಹೋಗ ಇಲ್ಲಿಂದ. ಬೇಜಾರು ಮಾಡ್ಕೊಳ್ಳಿ ಶಾಸ್ತ್ರಿಗಳೇ, ಮೇಕೆನ ನಾಯನ್ನಕ್ಕೆ ನಂಗೇನ್ ಹೋಚ್ಚ? ಹೋಗ್ಲಿ ಬಿಡಿ ಸ್ವಾಮಿ, ಊರು ಸಾಬ್ರಿತ್ತು ನಾನೇನ್ ಮಾಡಿ. ನಿಮ್ಗೆ ಈ ಕಜ್ಜಿ ನಾಯಿ ಮೇಕೆ ಅನಿಸೋದಾದರೆ ನಾನೇಕೆ ನಾಯಿ ಅಂತ ನಿಮ್ಮ ಮನಸ್ಸು ನೋಯಿಸಲಿ? ಸರಿ, ಇದು ನಾಯಿ ಅಲ್ಲ ಮೇಕೆನೆ, ಸಂತೋಷನಾ? ಹ್ಞೂ, ಇದಕ್ಕೆ ಸ್ವಾಮಿ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ನಾವು ಜೀವನದಲ್ಲಿ ಎಂದೂ ಸುಳ್ಳೋದವರಿಲ್ಲ, ನಿಮ್ಮಿಷ್ಟ ಹೋಗಿ. ಇವನ ತಲೆಗೆ ಸರಿಯಾಗಿ ಹುಳ ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ಲಿ. ನಮಸ್ಕಾರ ಶಾಸ್ತ್ರಿಗಳೇ, ನಮಸ್ಕಾರ ಶಾಸ್ತ್ರಿಗಳೇ, ನಮಸ್ಕಾರಗಳು. ಅರೇ ಅರೇ ಅರೇ, ಇದೇನು ಸ್ವಾಮಿಗಳೇ, ಹಂದಿ ಮರಿಯನ್ನು ಹತ್ಕೊಂಡು ಹೊಂಟಿದ್ದೀರಲ್ಲ, ನೀತನ್ನೆಲ್ಲ ಮುಟ್ಟೋದು ಆಸೆ ಅನ್ಸೋದಿಲ್ವಾ? ಒಳ್ಳೆ ಆಚಾರ ಮಂತ್ರಂಗೆ ಕಾಣ್ತಿರಲ್ಲ, ನೀತನ್ನೆಲ್ಲ ಮುಟ್ಟಿ ಮೈಲಿಗೆ ಮಾಡ್ಕೊಳ್ಬಹುದೇ? ಚೇ ಚೇ, ಏನ್ ಕರ್ಮ, ಏನ್ ಕರ್ಮ ಅಂತೀನಿ. ಮಿಲೇನಿಯಂ ನಮ್ ಶಾಲೆ ಮಿಲೇನಿಯಂ, ಇಲ್ಲಿ ಕಲ್ತೋರು ಆಗುತ್ತಾರೆ ಮಿಲೇನಿಯಂ. ಮಿಲೇನಿಯಂ ಮಿಲೇನಿಯಂ ನಮ್ ಶಾಲೆ ಮಿಲೇನಿಯಂ, ಇಲ್ಲಿ ಕಲ್ತೋರು ಆಗುತ್ತಾರೆ ಮಿಲೇನಿಯಂ. ಇಲ್ಲಿ ಹೋದವರು ತೆಗಿತಾರೆ ಇಷ್ಟರೇ, ಅವ್ರಿಗೆ ಚಾಲೆಂಜ್ ಮಾಡೋದ್ ನಿಮ್ಗೆ ಕಷ್ಟ ರೇ. ಇಲ್ಲಿ ಹೋದವರು ತೆಗಿತಾರೆ ಇಷ್ಟರೇ, ಅವ್ರಿಗೆ ಚಾಲೆಂಜ್ ಮಾಡೋದ್ ನಿಮ್ಗೆ ಕಷ್ಟ ರೇ. ನಮ್ಮ ಸ್ಟಡಿ ಮಾಡುತ್ತಾರೆ ಇಲ್ಲಿ ಸ್ಟೂಡೆಂಟ್ಸು, ಅದಕ್ಕೆ ಸರಸ್ವತಿ ಕೊಡುತ್ತಾಳೆ ನಾಲೆಜು. ನಮ್ಮ ಸ್ಟಡಿ ಮಾಡುತ್ತಾರೆ ಇಲ್ಲಿ ಸ್ಟೂಡೆಂಟ್ಸು, ಅದಕ್ಕೆ ಸರಸ್ವತಿ ಕೊಡುತ್ತಾಳೆ ನಾಲೆಜು. ಮಿಲೇನಿಯಂ ಮಿಲೇನಿಯಂ ನಮ್ಮ ಶಾಲೆ ಮಿಲೇನಿಯಂ, ಇಲ್ಲಿ ಕೌತೋರು ಆಗುತ್ತಾರೆ ಮಿಲೇನಿಯಂ. ಮಿಲೇನಿಯಂ ಮಿಲೇನಿಯಂ ನಮ್ಮ ಶಾಲೆ ಮಿಲೇನಿಯಂ, ಇಲ್ಲಿ ಕೌತೋರು ಆಗುತ್ತಾರೆ ಮಿಲೇನಿಯಂ. ನಮ್ಮ ಹೆಚ್ಚು ಭಾರತಿ ಮಿಸ್ಸು, ಇವರು ಇರ್ತಾರೆ ಫುಲ್ಲು ಸಿಂಪಲ್ಲು. ನಮ್ಮ ಮ್ಯಾಕ್ಸರು ನಾಗರಾಜರು, ಅವರು ಅರೆ ಬಟನ್ ಹೊಡಿತಾರೆ
ढोल संभाल देखो अरे चाल देखो ढाल देखो रगों में उबाल देखो ओले ओ ओले ओ ओले 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 Tabuna tabuna bache janka, London ho ya Lanka, kunjere charo. Tabuna tabuna bache janka, London ho ya Lanka, kunjere charo. Aati rahe nuka paada dar na hi shanka na chenge mujho. Jogi chalaye koi chanda khille. Oh my God.
ಸಂಜೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶೋನಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಬರುತ್ತಿದ್ದಾರೆ, ಅವರು ಯಾರು ಅಂತ ನೋಡೋಣ, ಬನ್ನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಾರ್ಯಾರು ತಮ್ಮ ತಮ್ಮ ವಾಹನದಿಂದ ಬಂದಿರುವಿರಿ ಅವರಿಗೂ ನಮಸ್ಕಾರ. ಯಾರು ಮತ್ತೊಬ್ಬರ ವಾಹನದಿಂದ ಬಂದಿರುವಿರಿ ಅವರಿಗೂ ನಮಸ್ಕಾರ. ಅಣ್ಣ ತಮ್ಮಂದಿರಿಗೂ ನಮಸ್ಕಾರ, ಅವ್ರ ತಂಗಿಯರಿಗೂ ನಮಸ್ಕಾರ. ಇಲ್ವಪ್ಪ, ಇವನು ನನ್ನ ಅಸೈನ್ಮೆಂಟ್ ರೀ. ಅಸೈನ್ಮೆಂಟ್ ಅಲ್ಲ ಸರ್, ಅಸಿಸ್ಟೆಂಟ್. ನೀ ಮಂತ್ರಿನ ನೀವೇ ರೀ. ಇವರು ನಮ್ಮ ಸೆಕ್ಯೂರಿಟಿ ಗಾರ್ಡರ್. ಸೆಕ್ಯೂರಿಟಿ ಗಾರ್ಡರ್ ಅಲ್ಲ ಸರ್, ಸೆಕ್ಯೂರಿಟಿ ಗಾರ್ಡ್. ನಾನು ಮಾತಾಡತ್ತೆ, ನೀನು ಮಾತಾಡತ್ತೀಯ. ಬಂದಿರುವ ಅತಿಥಿಗಳಿಗೆ ನಮಸ್ಕಾರಗಳು. ಅತಿಥಿಗಳನ್ನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ. ಸರ್, ನೀವು ಎಲ್ಲಿ ಜನಿಸಿದ್ದೀರಿ? ನಾ ಭಾರತದಲ್ಲಿ ಜನಿಸಿನಿ. ಸರ್, ತಾವೆಲ್ಲಿ ಜನಿಸಿದ್ದೀರಿ? ನೀ ಎಲ್ಲ ಜನಿಸಿ? ಆಸ್ಪತ್ರೆ ಅಲ್ರಿ. ನಾ ಬಿ ಎಲ್ಲೇ ಜನಿಸಿನಿ. ಹಂದೇನ್ರಿ. ಸರ್, ನಿಮ್ಮ ಗೌರ್ಮೆಂಟ್ ಹೇಗೆ ನಡೀತಾ ಇದೆ? ಗೌರ್ಮೆಂಟ್ ಅಂದ್ರೇನು ಸರ್? ಸರ್ಕಾರ ರೀ. ಸರ್ಕಾರ, ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಸರ್ಕಾರ ರಾಮ್ ಹೇಳ್ದಂಗ್ ನಡ್ದು. ಯಾರಾಮ್ ರೀ? ಭಗವಂತ ರಾಮ್ ಏನ್ರಿ? ಅಲ್ಲ, ನನ್ನ ಪಿ ಎ ಜೈರಾಮ. ಹೇಗೆ ಕೆಲಸ ಒಂದು, ಹೆಸರು ನಂದು. ಸರ್, ಮೊನ್ನೆ ನಡೆದ ಬಸ್ ದುರಂತದಲ್ಲಿ ನೀವು ಏನು ಪರಿಹಾರ ಮಾಡಿದ್ದೀರಿ? ನೋಡಪ್ಪ, ಮೊನ್ನೆ ನಡೆದ ಬಸ್ ದುರಂತದಲ್ಲಿ ಯಾರ್ಯಾರಿಗೆ ಗಾಯ ಆಗಿದವ್ರಿಗೆ 10 ರೂಪಾಯಿ ಕೊಟ್ಟಿದ್ದೆವು, ಯಾರ್ಯಾರು ಸತ್ತಾರವ್ರಿಗೆ 50 ರೂಪಾಯಿ ಕೊಟ್ಟು ಪರಿಹಾರ ಮಾಡಿದೆವು. ಸರ್, ನಿಮ್ಮ ಪಾರ್ಟಿಯ ಚಿಹ್ನೆ ಯಾವುದು? ನಮ್ಮ ಪಾರ್ಟಿಯ ಚಿಹ್ನೆ ಹೆಬ್ಬಟ್ಟು. ಅದು ಏಕೆ ಆರಿಸಿಕೊಂಡಿದ್ದೀರಿ? ಯಾಕಂದ್ರೆ ನಾವೆಲ್ಲ ಹೆಬ್ಬಟ್ಟು. ಸರ್, ನೀವು ಬಜೆಟ್ ಮಂಡನೆ ಮಾಡಲ್ವಾ? ಬಜೆಟ್ ಮಂಡನೆ ಮಾಡಕ್ ಸರ್ಕಾರದ ರೊಕ್ಕ ಬೇಕಲ್ಲ. ಸರ್, ರೊಕ್ಕ ಎಲ್ಲ ಎಲ್ಲಿವೆ? ಎಲ್ಲ ನಮ್ಮ ಅಕೌಂಟ್ನಾಗವೆ. ಸರ್, ಈಗ ಒಂದಿಷ್ಟು ಜನರಲ್ ನಾಲೆಜ್ ಕ್ವೆಶನ್ಸ್ ಕೇಳಲು ಮಿಸ್ಟರ್ ಪ್ರಜ್ವಲ್ ಅವರು ಬರ್ತಿದ್ದಾರೆ. ಈಗ ಒಂದಿಷ್ಟು ಜನರಲ್ ನಾಲೆಜ್ ಕ್ವೆಶನ್ ಕೇಳ್ತೀನಿ ರೀ. ಜನರಲ್ ನಾಲೆಜ್ ಅಂದ್ರೇನು ಸರ್? ಸಾಮಾನ್ಯ ಜ್ಞಾನ ರೀ. ಸಾಮಾನ್ಯ ಜ್ಞಾನ ಕೇಳಿ. ಸರ್, ಚಂದ್ರ ಮೇಲೆ ಮೊದಲು ಕಾಲಿಟ್ಟವ್ರು ಯಾರು? ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಆರ್ಮ್‌ಸ್ಟ್ರಾಂಗ್. ಸರ್, ಅದು ಆರ್ಮ್‌ಸ್ಟ್ರಾಂಗ್ ಅಲ್ರಿ ಸರ್, ಅದು ಆರ್ಮ್‌ಸ್ಟ್ರಾಂಗ್. ಅದೇ ಆರ್ಮ್‌ಸ್ಟ್ರಾಂಗ್. ಸರ್, ಎರಡನೇ ಬಾರಿ ಕಾಲಿಟ್ಟವ್ರು ಯಾರು ಸರ್? ಅವನೇ. ಹೆಂಗ್ರಿ? ಮೊದಲು ಒಂದು ಎಡಗಾಲಿಟ್ಟನು, ಆಮೇಲೆ ಒಂದು ಬಲಗಾಲಿಟ್ಟನು. ಹಿಂಗೇನ್ರಿ? Thank you.
121 और दफा 302 के तहत फांसी अल्शवाश सुखदेव दफा 121 और दफा 302 के तहत फांसी खुश कर दिया ओए खुश कर दिया भगत सिंह दफा 121 और दफा 302 के तहत फांसी फांसी ऑल थ्री टू बी हैंग्ड बाय द नेक टिल दे आर डेड धन्यवाद आपका धन्यवाद कड़ी नहीं लगाएंगे हम नहीं जी आपको तो लगवानी पड़ेगी ओ भाई आज बिल्कुल आजाद जाएंगे हम ओए जाते जाते किसी को नाराज नहीं करते लगा ले चल तू कह रहा तो ठीक है यार ला रहने दो ऐसे ही ठीक है शुक्रिया जेलर साहब कोई आखिरी ख्वाहिश तुम लोगों की हम एक बार गले मिलना चाहते हैं
ಕನ್ನಡ ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಜಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ From the bottom of my heart, I would like to thank each and every student who has given a marvelous performance today. I would like to thank all the parents who have supported your children to participate in the cultural activities. I would like to thank all the staff who have prepared the students to give an excellent performance today. I would like to thank each and every one who has helped us on the stage and behind the stage. I would like to thank the media in Gulbarga channel. I'd like to thank the photographers, all the choreographers. I would like to thank the staff who has given a wonderful anchoring today. At the same time, there is a special announcement.